ನೀವು ಇಲ್ಲಿ ಬಿಗಿಯಾಗಿ ಕುಳಿತರೆ ನಿಮ್ಮ ಗಡಿನ ಭದ್ರ ಮಾಡಿಕೊಂಡು ನೀವು ವರ್ಸಸ್ ಬ್ರಹ್ಮಾಂಡ ನೀವು ವರ್ಸಸ್ ಬ್ರಹ್ಮಾಂಡ ಇದೊಂದು ಮೂರ್ಖ ಸ್ಪರ್ಧೆ ಯೋಗ ಅಂದರೆ ನಿಮ್ಮ ಪ್ರತ್ಯೇಕತೆಯ ಗಡಿಗಳನ್ನು ನೀವು ಅಳಿಸಿ ಹಾಕಿದ್ದೀರಿ ಆಗ ನಿಮ್ಗೆ ಕಾಣುತ್ತೆ ನಿಮ್ಮ ಜೀವನ ನನ್ನ ಜೀವನ ಅಂತ ಏನೂ ಇಲ್ಲ ನಿಮ್ಮೆದುರು ದೊಡ್ಡದಾದ ಜೀವನ ಸಂಭವಿಸ್ತಾ ಇದೆ

ಕೆಲವು ಜನ ಅದರಿಂದ ಸಿಗೋ ಖುಷಿಗಾಗಿ ಕುಡಿತಾರೆ ಕೆಲವರು ತಮ್ಮಲ್ಲಿರೋ ಏನನ್ನೋ ತಮ್ಮೊಳಗೆ ಮುಳುಗಿಸೋದಕ್ಕೆ ಕುಡಿತಾರೆ ಎಲ್ಲರೂ ಕುಡಿತಾರೆ ಅಂತ ಇನ್ ಕೆಲವರು ಕುಡಿತಾರೆ ಅದೊಂದು ವಿಕಾಸದ ಪ್ರಕ್ರಿಯೆ ಅಲ್ವೇ ನಾವು ಮಂಗಗಳಾಗಿದ್ದಾಗ ಒಂದು ಮಂಗ ಹೀಗೆ ಮಾಡಿದರೆ ಪ್ರತಿಯೊಬ್ಬರು ಅದನ್ನೇ ಮಾಡ್ತಿದ್ವಿ ಕೆಲವರು ಕುಡಿಯೋದು ನೈತಿಕವಾಗಿ ತಪ್ಪು ಅಂತ ಕುಡಿಯೋದಿಲ್ಲ ಮತ್ತೆ ಕೆಲವರು ನಮ್ಮ ತಂದೆ ತಾಯಿ ಸಮಾಜ ಏನು ಹೇಳ್ತಾರೋ ಅಂತ ಹೆದರಿ ಕುಡಿಯೋದಿಲ್ಲ ಇನ್ನು ಕೆಲವರು ಕುಡಿಯೋದಿಲ್ಲ ಏಕೆಂದರೆ ಅದಕ್ಕಿಂತ ಉತ್ತಮವಾದದ್ದನ್ನು ತಮ್ಮಲ್ಲೇ ಕಂಡುಕೊಂಡಿದ್ದಾರೆ ಅವರು ಮಧ್ಯಕ್ಕಿಂತ ಹೆಚ್ಚು ಉತ್ತಮವಾದದ್ದನ್ನು ಕಂಡುಕೊಂಡರು ಹೀಗಾಗಿ ಕುಡಿಬೇಕು ಅನ್ನೋ ವಿಚಾರ ಅವರ ಮನಸ್ಸಿನಲ್ಲಿ ಬರಲೇ ಇಲ್ಲ ಏಕೆಂದರೆ ಅವರು ತಮ್ಮಲ್ಲೇ ಅದ್ಭುತವಾಗಿದ್ದಾರೆ ಅವರಿಗೆ ಹೊರಗಿನಿಂದ ರಾಸಾಯನಿಕಗಳ ಸಹಾಯ ಬೇಕಿಲ್ಲ ಹಾಗಾಗಿ ಇವು ಬೇರೆ ಬೇರೆ ವಿಧಾನಗಳು ನಿಮಗೆ ಜೀವನಾನ ಅನ್ವೇಷಣೆ ಮಾಡಬೇಕಿದ್ರೆ ಯಾಕಂದರೆ ನೀವು ಜೀವನಾನಷ್ಟೇ ಅನ್ವೇಷಣೆ ಮಾಡಬಹುದು ನೀವು ಕಲೆನಾಗಲಿ ಆಧ್ಯಾತ್ಮಿಕತೆಯಾಗಲಿ ಅನ್ವೇಷಣೆ ಮಾಡೋಕ್ಕಾಗಲ್ಲ ನೀವು ಜೀವನಾನಷ್ಟೇ ಅನ್ವೇಷಣೆ ಮಾಡಬಹುದು ಹೌದು ತಾನೆ ನೀವು ಇವುಗಳನ್ನು ಒಂದು ನಿರ್ದಿಷ್ಟ ದೃಷ್ಟಿಕೋನದಿಂದ ನೋಡಬಹುದು ಅಷ್ಟೇ ಕೆಲವರು ಅದನ್ನು ಕಲಾತ್ಮಕವಾಗಿ ನೋಡಬಹುದು ಸೌಂದರ್ಯದ ದೃಷ್ಟಿಯಿಂದ ಸಂಗೀತಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಮೂಲತಃ ನಾವು ಬದುಕನ್ನು ಅನ್ವೇಷಿಸ್ತಾ ಇದ್ದೀವಿ ನೀವು ನಿರ್ಜೀವ ವಸ್ತುಗಳನ್ನು ನೋಡ್ತಾ ಇದ್ದರೂ ನೀವು ಜೀವನಾನೇ ಅನ್ವೇಷಿಸ್ತಿದ್ದೀರಿ ಯಾಕಂದರೆ ನಿಮ್ಮ ವಾಹ್ಯದಲ್ಲಿ ಏನೂ ಆಗೋದಿಲ್ಲ ಏನೆಲ್ಲ ಆಗ್ತಾ ಇದೆಯೋ ಅದು ನಡೀತಿರೋದು ನಿಮ್ಮ ಆಂತರ್ಯದಲ್ಲಿ ಹೌದು ತಾನೆ ಹಾಗಾಗಿ ನೀವು ಅನುಭವಿಸ್ತಿರೋ ಒಂದೇ ವಿಷಯ ಅಂದರೆ ಜೀವನ ನೀವು ವಿಚಾರ ಮಾಡಬಹುದು ಇದು ಶಬ್ದ ನಿಮ್ಮ ಅನುಭವದಲ್ಲಿ ನೀವು ಅನುಭವಿಸ್ತಿರೋದು ಬೇರೆ ಬೇರೆ ವಿಷಯಗಳು ನಿಮ್ಮ ಜೀವನದ ಮೇಲೆ ಬೀರು ಪ್ರಭಾವನ ನಿಮಗೆ ಅದೊಂದೇ ರೀತಿಯಲ್ಲಿ ಅನುಭವಿಸೋದಕ್ಕೆ ಸಾಧ್ಯ ಬೇರೆ ಯಾವುದೇ ಸಾಧನ ನಿಮ್ಮಲ್ಲಿಲ್ಲ ಹಾಗಾಗಿ ನೀವು ಜೀವನಾನ ಅನ್ವೇಷಿಸ್ತಾ ಇದ್ದೀರಿ ಯಾಕಂದರೆ ಬೇರೆ ಯಾವುದೇ ದಾರಿ ಇಲ್ಲ ಅಲ್ವಾ ಈಗ ನನಗೆ ಅನ್ನಿಸ್ಬಹುದು ನಾ ಈ ವ್ಯಕ್ತಿನ ನೋಡ್ತಾ ಇದ್ದೀನಿ ಅಂತ ಆದರೆ ಇಲ್ಲ ನಾನು ನನ್ನ ಮನಸ್ಸಿನಲ್ಲಿ ಉಂಟಾಗೋ ಈ ವ್ಯಕ್ತಿಯ ಪ್ರತಿಕೃತಿ ನೋಡ್ತಾ ಇದ್ದೀನಿ ಹೌದಲ್ವೋ ಈಗ ನೀವು ನಿಮ್ಮ ಪಕ್ಕದಲ್ಲಿರೋರನ್ನು ಮುಟ್ಟಿದ್ರೆ ನಿಮಗೆ ಅನಿಸುತ್ತೆ ಆ ವ್ಯಕ್ತಿಯ ಕೈಯಿನ ಅನುಭವ ಆಗ್ತಾ ಇದೆ ಅಂತ ಇಲ್ಲ ನಿಮಗೆ ಅನುಭವ ಆಗ್ತಾ ಇರೋದು ನಿಮ್ಮ ಕೈಯಲ್ಲಿ ಆಗೋ ಸಂವೇದನೆಗಳು ಹೌದಲ್ವೋ ಹಾಗಾಗಿ ಜೀವನದ ಸಂಪೂರ್ಣ ಅನುಭವ ನಿಮ್ಮ ಆಂತರ್ಯದಲ್ಲಿದೆ ಅದರ ಅರ್ಥವೆಂದರೆ ನೀವು ಕೇವಲ ಈ ಒಂದು ಜೀವನಾನ ಅನುಭವಿಸೋದಕ್ಕೆ ಸಮರ್ಥರಿದ್ದೀರಿ ಹಾಗಾದರೆ ನೀವು ಈ ಜೀವನನಷ್ಟೇ ಅನುಭವಿಸೋದಕ್ಕೆ ಸಾಧ್ಯ ಅನ್ನೋದು ಒಂದು ಬಲೆಯ ಇಲ್ಲ ಇದನ್ನು ನೀವು ಈಗ ಅನುಭವಿಸಿದರೆ ಆಗ ಎಲ್ಲವೂ ಒಂದು ಸಾಧ್ಯತೆ ಆಗ್ತಾ ಹೋಗುತ್ತೆ ಯಾಕಂದರೆ ನೋಡಿ ದೇಹದ ವಿಷಯಕ್ಕೆ ಬಂದರೆ ನಮಗೆ ಸ್ಪಷ್ಟವಾಗಿ ಗೊತ್ತು ಇದು ನನ್ನ ದೇಹ ಅದು ನಿಮ್ಮ ದೇಹ ನೂರು ಪರ್ಸೆಂಟ್ ಇದು ನನ್ನ ಮನಸ್ಸು ಅದು ನಿಮ್ಮ ಮನಸ್ಸು ನೂರು ಪರ್ಸೆಂಟ್ ಅಲ್ವಾ ಆದರೆ ಜೀವನದ ವಿಷಯಕ್ಕೆ ಬಂದರೆ ನಿಮ್ಮ ಜೀವನ ನಮ್ಮ ಜೀವನ ಅನ್ನೋ ವಿಷಯನೇ ಇಲ್ಲ ಇದೊಂದು ಜೀವಂತ ಬ್ರಹ್ಮಾಂಡ ನೀವು ಒಂದು ಸಣ್ಣ ತುಂಡನ್ನು ಸೆರೆ ಹಿಡಿದಿದ್ದೀರಿ ನೀವು ಎಷ್ಟನ್ನು ಸೆರೆ ಹಿಡಿದಿದ್ದೀರಿ ನಿಮ್ಮೊಳಗೆ ಎಷ್ಟು ಬದುಕನ್ನು ಸಂಗ್ರಹ ಮಾಡಿಕೊಂಡಿದ್ದೀರಿ ಅನ್ನೋದು ನಿಮ್ಮ ಜೀವನದ ವ್ಯಾಪ್ತಿ ಮತ್ತು ಗಾತ್ರ ನಿರ್ಧಾರ ಮಾಡುತ್ತೆ ನೀವು ಅದನ್ನು ಕಲೆ ಅಂತ ಕರೀತೀರೋ ಅದನ್ನು ಸಂಗೀತ ಅಂತ ಕರಿತೀರೋ ಆಧ್ಯಾತ್ಮಿಕ ಪ್ರಕ್ರಿಯೆ ಅಂತೀರೋ ಅಥವಾ ಚಟುವಟಿಕೆಯ ಸ್ವಭಾವ ಏನೇ ಇರಲಿ ಚಟುವಟಿಕೆ ಅನ್ನೋದು ಅಸ್ತಿತ್ವದ ನಿಮ್ಮ ಸೀಮೆಗಳನ್ನು ವಿಸ್ತರಿಸುವ ಒಂದು ಸಾಧನ ಇದರಿಂದ ನಿಮಗಿಂತ ದೊಡ್ಡದಾದ ವಿಷಯ ನಿಮ್ಮ ಅನುಭವಕ್ಕೆ ಬರುತ್ತೆ ನೀವು ಯಾವುದನ್ನು ನಾನು ಅಂತ ತಿಳಿದಿದ್ದೀರೋ ಅದಕ್ಕಿಂತ ದೊಡ್ಡದಾದ ವಿಷಯ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತೆ ಇದೇ ಪ್ರೀತಿಯ ಉದ್ದೇಶ ಇದೇ ಕಲೆಯ ಉದ್ದೇಶ ಇದೇ ಲೈಂಗಿಕತೆಯ ಉದ್ದೇಶ ಇದು ಆಧ್ಯಾತ್ಮಿಕ ಪ್ರಕ್ರಿಯೆಯ ಉದ್ದೇಶವೂ ಹೌದು ಮುಖ್ಯವಾಗಿ ನಾನು ಅನ್ನೋದಕ್ಕಿಂತ ದೊಡ್ಡದಾದ ವಿಷಯ ನನಗೆ ಸಂಭವಿಸಬೇಕು ಯಾಕಂದರೆ ಇದು ಆದರೆ ಮಾತ್ರ ನಾನು ಒಳಗಡೆ ಬಂದಿಯಾದ ಭಾವನೆ ಉಂಟಾಗ್ತದೆ ಹೌದು ಅಲ್ವ ನೀವು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು ಆದರೆ ಮುಖ್ಯವಾಗಿ ನೀವು ಹುಡುಕುತ್ತಿರೋದು ಏನಂದರೆ ಹೇಗಾದರೂ ಮಾಡಿ ನಿಮ್ಮ ಸೀಮೆಯ ಇತಿಮಿತಿಗಳ ಆಚೆ ಹೋಗೋದು ಯೋಗ ಅನ್ನೋ ಪದ ನೀವು ಯೋಗ ಪದಾನ ಕೇಳಿದ್ದೀರಾ ಯೋಗ ಅಂದುಕೊಡ್ಲಿ ಜನ ಅಂದುಕೋತಾರೆ ತಿರ್ಚೋದು ಅಥವಾ ಬಗ್ಗೋದು ಯೋಗ ಅಲ್ಲ ಯೋಗ ಮೀನ್ಸ್ ಯೂನಿಯನ್ ಯೋಗ ಪದದ ಅರ್ಥ ಐಕ್ಯತೆ ಅಂತ ಐಕ್ಯತೆ ಅಂದರೆ ನೀವು ಇಲ್ಲಿ ಕುಳಿತರೆ ನೀವಿದ್ದೀರಿ ಮತ್ತು ಜಗತ್ತು ಇದೆ ನೀವು ಇಲ್ಲಿ ಬಿಗಿಯಾಗಿ ಕುಳಿತರೆ ನಿಮ್ಮ ಸೀಮೆಗಳನ್ನು ಭದ್ರ ಮಾಡಿಕೊಂಡು ನೀವು ವರ್ಸಸ್ ಜಗತ್ತು ನೀವು ಮತ್ತು ಜಗತ್ತು ಎದುರಾಳಿಗಳಾದರೆ ಇದೊಂದು ಮೂರ್ಖ ಸ್ಪರ್ಧೆ ನಿಮ್ಮಲ್ಲಿ ಯಾವಾಗಲೂ ಹೀಗೆ ಇರುವಂಥವರು ಇದು ನಿಮ್ಮ ಮತ್ತು ಜಗತ್ತಿನ ನಡುವೆ ಸಂಪೂರ್ಣವಾಗಿ ಮೂರ್ಖತನದ ಸ್ಪರ್ಧೆ ನಿಮ್ಮಲ್ಲಿ ಏನಾದರೂ ವಿವೇಕ ಇದ್ದರೆ ನೀವು ಪ್ರಪಂಚದ ಜೊತೆ ಸ್ಪರ್ಧೆ ಮಾಡೋಲ್ಲ ಯಾಕಂದರೆ ನೀವು ಈ ಬ್ರಹ್ಮಾಂಡದಲ್ಲಿ ಒಂದು ಪುಟ್ಟ ಕಣ ನೀವು ಹೇಗೆ ಸ್ಪರ್ಧೆ ಮಾಡ್ತೀರಿ ಇದೇ ವೈಯಕ್ತಿಕತೆ ಅಂದರೆ ವೈಯಕ್ತಿಕತೆ ಅಂದರೆ ನೀವು ಪ್ರಪಂಚದ ವಿರುದ್ಧ ಎದುರು ಬದರಾಗಿ ನಿಂತಿದ್ದೀರಾ ಯೋಗ ಮೀನ್ಸ್ ಇಂಡಿವಿಜುವಾಲಿಟಿ ಯೋಗ ಅಂದರೆ ನಿಮ್ಮ ಪ್ರತ್ಯೇಕತೆಯ ಗಡಿಗಳನ್ನು ನೀವು ಅಳಿಸಿ ಹಾಕಿದ್ದೀರಿ ನೀವು ಮತ್ತು ಬ್ರಹ್ಮಾಂಡದ ನಡುವಿನ ಗಡಿ ಗಣನೀಯವಾಗಿ ಅಳಿಸಿ ಹೋಗಿದೆ ಇಲ್ಲಿ ನೀವು ಕುಳಿತುಕೊಂಡರೆ ನೀವು ಮತ್ತು ಉಳಿದೆಲ್ಲೂ ನಿಮ್ಮ ಅನುಭವದಲ್ಲಿ ಒಂದೇ ಆಗಿರುತ್ತೆ ಇದು ನಿಮಗೆ ಆದರೆ ಆಗ ನೀವು ನೋಡ್ತೀರಿ ನನ್ನ ಜೀವನ ನಿಮ್ಮ ಜೀವನ ಅನ್ಯೋ ವಿಷಯನೇ ಇರೋಲ್ಲ ಒಂದು ದೊಡ್ಡ ಜೀವನ ಸಂಭವಿಸ್ತಾ ಇದೆ ಈ ಅನುಭವ ಬೇಕಾಗಿರೋದು ನೀವು ಅದ್ಭುತವಾದದ್ದನ್ನು ಸೃಷ್ಟಿಸಬೇಕಂದರೆ ನಿಮ್ಮೊಳಗೆ ಅದ್ಭುತ ಅನುಭವದ ಅಗತ್ಯವಿದೆ ನೀವು ಅದ್ಭುತವಾದದ್ದನ್ನು ಸೃಷ್ಟಿಸಲು ಬಯಸಿದರೆ ಅಪೂರ್ವವಾದದ್ದನ್ನು ಮಹತ್ವಪೂರ್ಣವಾದದ್ದನ್ನು ನಿಮಗೆ ಅನುಭವ ಬೇಕು ನಿಮ್ಮಲ್ಲಿ ಉತ್ಸಾಹದ ಆನಂದದ ಗಹನವಾದ ಅನುಭವ ಇರೋದು ಮುಖ್ಯ ಸದ್ಯದಲ್ಲಿ ಈ ಪ್ರಪಂಚದಲ್ಲಿ ತುಂಬ ಜನ ದುಃಖಾನೇ ಒಂದು ಗಾಢವಾದ ಅನುಭವ ಅಂತ ತಿಳಿದಿದ್ದಾರೆ ಯಾಕಂದರೆ ಬಹಳ ಜನರಿಗೆ ಅವರ ಜೀವನದ ಅತ್ಯಂತ ಗಾಢವಾದ ಅನುಭವ ಅಂದರೆ ನೋವು ನಿಮಗೆ ನಾವು ಒಂದು ಪಿನ್ ಚುಚ್ಚಿದರೆ ಬರೀ ಒಂದು ಪಿನ್ ಖಡ್ಗ ಅಲ್ಲ ಪಿನ್ ಬಹಳ ಆಳಕ್ಕೆ ಹೋಗುತ್ತಲ್ಲ ಹಲೋ ಒಂದು ಸಣ್ಣ ಒಂದು ಇಂಚಿನ ಪಿನ್ ನಾನು ಚುಚ್ಚಿದರೆ ಹಾ ಎಷ್ಟೊಂದು ಆಳ ಹಾಗಾಗಿ ನೋವು ಸುಲಭವಾಗಿ ಗಾಢ ಆಗ್ತದೆ ಹೀಗಾಗಿ ಬಹಳ ಜನರ ವಿಚಾರ ಅಂದರೆ ನೋವು ಅಗಾಧತೆಯ ಮೂಲ ಇದು ಬದಲಾಗಬೇಕು ಆನಂದದ ಅಗಾಧತೆ ತಿಳಿಯಲು ಪ್ರೀತಿಯ ಅಗಾಧತೆ ತಿಳಿಯಲು ಉತ್ಸಾಹದ ಅಗಾಧತೆ ತಿಳಿಯಲು ಬದುಕಿನ ತೀವ್ರತೆಗೆ ಹೆಚ್ಚಿನದ್ದೊಂದು ಬೇಕಾಗತ್ತೆ